ಒಂದು ಹಕ್ಕಿಯ ಬಗ್ಗೆ ತಿಳಿದುಕೊಳ್ಳೋಣ. ಅದು ಯಾವುದೆಂದರೆ ಹಮ್ಮಿಂಗ್ ಬರ್ಡ್. ಈ ಹಕ್ಕಿಯ ವಿಶೇಷತೆ ಏನು, ಇದು ಎಲ್ಲಿ ಕಂಡುಬರುತ್ತದೆ, ಇದರ ತೂಕ ಎಷ್ಟು, ಇದರ ಅಳತೆ ಎಷ್ಟು, ಹೀಗೆ ಅನೇಕ ಪ್ರಶ್ನೆಗಳಿಗೆ ಈ ವಿಡಿಯೋದಲ್ಲಿ ಉತ್ತರ ಹುಡುಕುತ್ತಾ ಹೋಗೋಣ. ಹಮ್ಮಿಂಗ್ ಬರ್ಡ್ ಅನ್ನು ಕನ್ನಡದಲ್ಲಿ ಕೊರಳ ಝೇಂಕಾರದ ಪಕ್ಷಿ ಅಥವಾ ಝೇಂಕಾರದ ಪಕ್ಷಿ ಎಂದು ಕರೆಯುತ್ತಾರೆ. ಇದು ಅತಿ ಚಿಕ್ಕ ಹಕ್ಕಿಗಳ ಗುಂಪಿಗೆ ಸೇರಿದ ಹಮ್ಮಿಂಗ್ ಬರ್ಡ್ ಟ್ರೊಚಿಲಿಡ್ ಎಂಬ ಕುಟುಂಬಕ್ಕೆ ಸೇರಿವೆ. ಇದರ 325 ಪ್ರಜಾತಿಗಳು ಇವೆ. ಇದರ ಅಳತೆ 2.25 ಇಂಚ್ ಉದ್ದ ಹೊಂದಿವೆ. ಇನ್ನೂ ಕೆಲವು ಪ್ರಜಾತಿಗಳಲ್ಲಿ 4-5 ಇಂಚ್ ವರೆಗೂ ಇರುತ್ತವೆ. ಎಲ್ಲದಕ್ಕಿಂತ ದೊಡ್ಡವೆಂದರೆ 8 ಇಂಚ್ ಹಮ್ಮಿಂಗ್ ಬರ್ಡ್. ಇದಕ್ಕೆ ಜಾಯಿಂಟ್ ಹಮ್ಮಿಂಗ್ ಬರ್ಡ್ ಎನ್ನುತ್ತಾರೆ. ಇನ್ನು ಇದರ ತೂಕ ನೋಡುವುದಾದರೆ ಅತಿ ಸಣ್ಣ ಹಮ್ಮಿಂಗ್ ಬರ್ಡ್ನ ತೂಕ 2 ಗ್ರಾಂ ಇಂದ 20 ಗ್ರಾಂ ವರೆಗೂ ಇರುತ್ತದೆ. ಇದು ವಿಶ್ವದಲ್ಲಿಯೇ ಅತಿ ಚಿಕ್ಕ ಹಕ್ಕಿಯಾಗಿದೆ. ಇದರ ಬಣ್ಣ ಹೇಗಿರುತ್ತದೆ ಎಂದರೆ ಬಣ್ಣ ಬಣ್ಣಗಳಿಂದ ಕೂಡಿದ್ದು ಗಂಡು ಹಕ್ಕಿ ಅತಿ ಆಕರ್ಷಕವಾಗಿ ಇರುತ್ತದೆ. ಹಮ್ಮಿಂಗ್ ಬರ್ಡ್ ಪ್ರತಿ 1 ಸೆಕೆಂಡ್ಗೆ 80-100 ಬಾರಿ ರೆಕ್ಕೆಗಳನ್ನು ಬಾರಿಸುತ್ತದೆ. ಇದು ಎಷ್ಟು ವೇಗವಾಗಿರುತ್ತದೆ ಎಂದರೆ ಬರಿಗಣ್ಣಿನಿಂದ ನೋಡಲು ಸಾಧ್ಯವಾಗುವುದಿಲ್ಲ. ಅವುಗಳ ರೆಕ್ಕೆ ಬೀಸುವುದರ ಶಬ್ದಕ್ಕಾಗಿಯೇ ಅವುಗಳನ್ನು ಹಮ್ಮಿಂಗ್ ಬರ್ಡ್ ಎಂದು ಕರೆಯುತ್ತಾರೆ. ಇದರ ನಾಲಿಗೆ ಉದ್ದವಾಗಿದ್ದು ಅದರ ಮೇಲೆ ಅತಿ ಸಣ್ಣ ಕೂದಲು ಮತ್ತು ರಂಧ್ರಗಳು ಇರುತ್ತವೆ. ಇದರಿಂದ ಹೂವಿನ ಮಕರಂದ ಹೀರಲು ಅವುಗಳಿಗೆ ಸುಲಭವಾಗುತ್ತದೆ. ಹಮ್ಮಿಂಗ್ ಬರ್ಡ್ ಪ್ರತಿ ಸೆಕೆಂಡ್ಗೆ ತಮ್ಮ ನಾಲಿಗೆಯನ್ನು 13 ಬಾರಿ ಹೂವಿನೊಳಗೆ ಹಾಕಿ ಮಕರಂದ ಹೀರುತ್ತವೆ. ಹಮ್ಮಿಂಗ್ ಬರ್ಡ್ ಸಣ್ಣ ಕೀಟಗಳನ್ನು ತಿನ್ನುತ್ತವೆ. ತಮ್ಮ ತೂಕದ 1/4 ಮಕರಂದವನ್ನು ಸೇವಿಸುತ್ತವೆ. ಇವುಗಳ ಜೀರ್ಣಶಕ್ತಿ ಅತ್ಯಂತ ವೇಗವಾಗಿದ್ದು ಹಸಿವು ಬಹಳಷ್ಟು ಆಗುತ್ತದೆ. ಕೆಲವೊಮ್ಮೆ ಆಹಾರ ಸೇವಿಸದಿದ್ದರೆ ಕೆಲವೇ ಗಂಟೆಗಳಲ್ಲಿ ಸಾಯಲು ಬಹುದು. ಇವು ನಡೆಯುವುದು ಕಷ್ಟಕರ, ಏಕೆಂದರೆ ಇವುಗಳ ಕಾಲು ಬಲಿಷ್ಠವಿರುವುದಿಲ್ಲ. ಇವು ಹೆಚ್ಚು ಹಾರುತ್ತವೆ ಮತ್ತು ಗಾಳಿಯಲ್ಲಿ ಸ್ಥಿರವಾಗಿ ಹಾರುತ್ತಾ ನಿಲ್ಲುವ ಪ್ರಪಂಚದ ಏಕೈಕ ಹಕ್ಕಿ ಎನಿಸಿಕೊಂಡಿವೆ. ಇವುಗಳಿಗೆ ವಾಸನೆ ಗ್ರಹಿಸುವ ಶಕ್ತಿ ಇರುವುದಿಲ್ಲ. ಬದಲಿಗೆ ಹೂವಿನ ಬಣ್ಣವನ್ನು ನೋಡಿ ಮಕರಂದ ಹೀರುತ್ತವೆ. ಇವುಗಳ ನೆನಪಿನ ಶಕ್ತಿ ಅತ್ಯಂತ ಬಲಿಷ್ಠವಾಗಿರುತ್ತದೆ. ಇವುಗಳ ದೃಷ್ಟಿಯು ಅತ್ಯಂತ ಸ್ಪಷ್ಟವಾಗಿರುತ್ತದೆ. ಇವುಗಳು ಗೂಡು ಕಟ್ಟುತ್ತವೆ. ಇವುಗಳ ಗೂಡು ಗಿಡ ಅಥವಾ ಮರಗಳ ಮೇಲೆ ನಿರ್ಮಿಸುತ್ತವೆ. ಕೇವಲ ಹೆಣ್ಣು ಹಮ್ಮಿಂಗ್ ಬರ್ಡ್ ಮಾತ್ರ ಗೂಡು ಕಟ್ಟುತ್ತವೆ. ಗಂಡು ಹಮ್ಮಿಂಗ್ ಬರ್ಡ್ ನಿರ್ಮಾಣದಲ್ಲಿ ಸಹಾಯ ಮಾಡುವುದಿಲ್ಲ. ಅವುಗಳು ತಾವು ನಿರ್ಮಿಸಿದ ಗೂಡನ್ನು ಮರೆಯುವುದಿಲ್ಲ. ಹುಲ್ಲು ಅಥವಾ ಜೇಡರ ಬಲೆಯಿಂದಲೂ ಗೂಡು ನಿರ್ಮಿಸುತ್ತವೆ. ಹಮ್ಮಿಂಗ್ ಬರ್ಡ್ನ ಹಾರುವ ವೇಗ 70 ಕಿಲೋಮೀಟರ್ ಪ್ರತಿ ಗಂಟೆಗೆ ಇರುತ್ತದೆ. ಇದು ವಲಸೆ ಪಕ್ಷಿ. ಚಿಕ್ಕ ಹಕ್ಕಿಗಳಾದ ಹಮ್ಮಿಂಗ್ ಬರ್ಡ್ಗಳು ಪ್ರತಿ ವರ್ಷ 600 ಕಿಲೋಮೀಟರ್ ವಲಸೆ ಹೋಗುತ್ತವೆ. ಹಮ್ಮಿಂಗ್ ಬರ್ಡ್ನ ಹೃದಯದ ಬಡಿತ 1 ನಿಮಿಷಕ್ಕೆ 1200ಕ್ಕಿಂತ ಹೆಚ್ಚು ಬಾರಿ ಬಾರಿಸುತ್ತದೆ. ಹಮ್ಮಿಂಗ್ ಬರ್ಡ್ ಅತಿ ಜಾಣ ಹಕ್ಕಿಗಳಾಗಿವೆ. ವಿಶ್ವದ ಎಲ್ಲ ಹಕ್ಕಿಗಳ ಮಿದುಳಿನ ಗಾತ್ರದಲ್ಲಿ ಹಮ್ಮಿಂಗ್ ಬರ್ಡ್ ಮೆದುಳು ದೊಡ್ಡದಿದೆ. ಇದರ ಮೊಟ್ಟೆ ಬೇರೆಲ್ಲ ಹಕ್ಕಿಗಳಿಗಿಂತ ಚಿಕ್ಕದಾಗಿರುತ್ತದೆ, 1/2 ಇಂಚ್ ಇರುತ್ತದೆ. ಹಮ್ಮಿಂಗ್ ಬರ್ಡ್ ಹೆಣ್ಣು ಹಕ್ಕಿ 1 ಬಾರಿಗೆ 2 ಮೊಟ್ಟೆ ಇಡುತ್ತದೆ. 3 ವಾರಗಳ ಕಾಲ ಮರಿಗಳು ಗೂಡಿನಲ್ಲೇ ಇರುತ್ತವೆ. ಹಮ್ಮಿಂಗ್ ಬರ್ಡ್ಗಳು 3-12 ವರ್ಷ ಮಾತ್ರ ಬದುಕಿರುತ್ತವೆ. ಟ್ರಿನಿಡಡ್ ಆ್ಯಂಡ್ ತಂಬಾಕೋ ರಾಷ್ಟ್ರ ಪ್ರತೀಕ ಪ್ರದರ್ಶನವಾಗಿದೆ ಮತ್ತು ರಾಷ್ಟ್ರೀಯ ಮುದ್ರಾ 1 ಸೆಂಟ್ ನಾಣ್ಯದ ಮೇಲೆ ಹಮ್ಮಿಂಗ್ ಬರ್ಡ್ ಇದೆ. ಟ್ರಿನಿಡಡ್ ಆ್ಯಂಡ್ ತಂಬಾಕೋ
ರಾಷ್ಟ್ರೀಯ ಏರ್ಲೈನ್ಸ್ ಮತ್ತು ಕೆರೆಬಿಯನ್ ಏರ್ಲೈನ್ಸ್ನ ಮೇಲೆ ಹಮ್ಮಿಂಗ್ ಬರ್ಡ್ನ ಚಿತ್ರ ಇದೆ. ನಾಸ್ಕಾ ಲೈನ್ನಲ್ಲಿಯೂ ಹಮ್ಮಿಂಗ್ ಬರ್ಡ್ ಕಾಣಸಿಕ್ಕಿದೆ. ಇವತ್ತು ಹಮ್ಮಿಂಗ್ ಬರ್ಡ್ ಎನ್ನುವ ಒಂದು ಸುಂದರ ಮತ್ತು ವಿಶಿಷ್ಟ ಹಕ್ಕಿಯ ಬಗ್ಗೆ ತಿಳಿದಿದ್ದೀರಿ ಎಂದು ಭಾವಿಸುವೆ.